ಇಂದಿನಿಂದ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ನೈಟ್ ಕರ್ಫ್ಯೂ ಕೇವಲ ಎಂಟು ಅಷ್ಟೇ ಬಾಕಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ನೈಟ್ ಕರ್ಫ್ಯೂ ಇರುತ್ತೆ ರಾತ್ರಿ ಹತ್ತು ಗಂಟೆ ಬಳಿಕ ಹೊರಗೆ ಬಂದರೆ ಲಾಕ್ ಆಗ್ತೀರಾ ಬೇಕಾಬಿಟ್ಟು ಓಡಾಡಿದರೆ ಎಫ್ಐಆರ್ ಜೊತೆಗೆ ದಂಡ ಕೂಡ ಫಿಕ್ಸ್ ಆಗುತ್ತೆ ರಾತ್ರಿ ಹತ್ತು ಗಂಟೆ ಬಳಿಕ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ ನೈಟ್ ಲೈಫ್ಗೆ ಲಾಕ್ ಹಾಕಿದೆ ರಾಜ್ಯ ಸರ್ಕಾರ ಹತ್ತು ದಿನಗಳವರೆಗೂ ಇವತ್ತಿನಿಂದ ಜನವರಿ ಏಳರವರೆಗೂ ಈ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಐದು ಗಂಟೆಯವರೆಗೂ ಕೂಡ ಈ ನೈಟ್ ಕರ್ಫ್ಯೂ ಇರುತ್ತೆ ಅದರ ಮಧ್ಯದಲ್ಲಿ ನೀವೇನಾದರೂ ಓಡಾಡಬೇಕು ಅನ್ನೋದಾದರೆ ತುಂಬ ಎಮರ್ಜೆನ್ಸಿ ಇದೆ ಅಂದರೆ ಮಾತ್ರ ಇರುತ್ತೆ ಇಲ್ಲದೇ ಇದ್ರೆ ನಿಮ್ಮ ಮೇಲೆ ಕೇಸನ್ನು ಹಾಕಲಾಗತ್ತೆ ದಂಡವನ್ನು ಕೂಡ ಹಾಕಲಾಗತ್ತೆ ಸೊ ಕೆಲವೊಂದಿಷ್ಟಕ್ಕೆ ಮಾತ್ರ ಅವಕಾಶಗಳಿರುತ್ತೆ ಅವುಗಳನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ರಾತ್ರಿ ಹತ್ತು ಗಂಟೆಯ ನಂತರ ಸ್ತಬ್ಧವಾಗಬೇಕು ಸೊ ಅದಕ್ಕೆ ಪೊಲೀಸರು ಈಗಿನಿಂದಲೇ ಜನ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸೊ ಇನ್ನು ನೈಟ್ ಕರ್ಫ್ಯೂ ಏನಿರಲ್ಲ ಅನ್ನೋದಾದರೆ ಅನಗತ್ಯವಾಗಿ ಹೊರಗೆ ನೀವು ಬರೋ ಹಾಗಿಲ್ಲ ಸೊ ನಿಮಗೆ ಹೊರಗಡೆ ಓಡಾಡೋ ಹಾಗಿಲ್ಲ ಇಲ್ಲಿ ಅನಗತ್ಯವಾಗಿ ನೈಟ್ ಪಾರ್ಟಿ ಇರೋದಿಲ್ಲ ಅದಕ್ಕೆ ಅವಕಾಶವನ್ನು ಮಾಡಿ ಸೊ ನ್ಯೂ ಇಯರ್ ವೀಕ್ ಆಗಿರೋದರಿಂದ ನೈಟ್ ಪಾರ್ಟಿ ಅಂತ ತುಂಬ ಜನ ಮಾಡಿಕೊಳ್ತಾ ಇರ್ತಾರೆ ಅದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಯಾವುದೋ ಬಿಲ್ಡಿಂಗಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೂ ತುಂಬ ಜನ ಸೇರಿಸ್ಕೊಳ್ಳೋ ಹಾಗಿಲ್ಲ ಅಪಾರ್ಟ್ಮೆಂಟ್ಗಳಾದರೆ ಅಲ್ಲೂ ಕೂಡ ಸೇರಿಸ್ಕೊಳ್ಳೋ ಹಾಗಿಲ್ಲ ಏನಿರಲ್ಲ ಅಂದಾಗ ಹೋಟೆಲ್ ಅಂತೂ ಇರೋದಿಲ್ಲ ಬಟ್ ಹೋಟೆಲ್ನವರು ಕೇಳ್ತಾ ಇದ್ದಾರೆ ನಮಗೆ ಅಟ್ಲೀಸ್ಟ್ ಪಾರ್ಸಲಿಗಾದರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅಂದರೆ ಜನ ಅಲ್ಲ ಡೆಲಿವರಿ ರೀತಿಯಲ್ಲಿ ಸೊ ಹೋಮ್ ಡೆಲಿವರಿ ಮಾಡೋ ರೀತಿಯಲ್ಲಿ ಬಾರ್ ಕ್ಲೋಸ್ ಆಗಿರುತ್ತೆ ಬಾರಿಗೂ ಕೂಡ ಅವಕಾಶ ಇಲ್ಲ ರೆಸ್ಟೋರೆಂಟ್ ಕ್ಲೋಸ್ ರೆಸ್ಟೋರೆಂಟ್ಗೂ ಪರವಾನಿಗೆ ಇಲ್ಲ ಹತ್ತು ಗಂಟೆಗೆ ನೈಟ್ ಕರ್ಫ್ಯೂ ಅಂತಂದರೆ ಅವರೆಲ್ಲ ಒಂಬತ್ತುವರೆಗೇ ಕ್ಲೋಸ್ ಮಾಡಬೇಕು ಕ್ಲಬ್ಬು ಪಬ್ಬು ಸಾಮಾನ್ಯವಾಗಿ ಶುರುವಾಗೋದೇ ಏಳು ಎಂಟು ಗಂಟೆ ನಂತರ ಹತ್ತು ಗಂಟೆ ಅಂತಂದರೆ ಅವರು ಒಂದು ಪೀಕಿಗೆ ಬರೋಕ್ಕೆ ಶುರುವಾಗಿರ್ತಾರೆ ಆ ಟೈಮಲ್ಲಿ ಬಟ್ ಅದು ಕ್ಲೋಸ್ ಈಗ ಫುಡ್ ಸ್ಟ್ರೀಟ್ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬ್ಯಾಚುಲರ್ಸ್ಗಳಿಗೆ ಬಹಳ ಹೊಡೆತ ಕೊಡುವಂಥದ್ದು ಫುಡ್ ಸ್ಟ್ರೀಟ್ ಕ್ಲೋಸ್ ಆಗಿರುತ್ತೆ ಜೊತೆಗೆ ಸಂಜೆ ಟೈಮಲ್ಲಿ ಒಂಚೂರು ಹೋಗಿ ಬರೋಣ ಅಂತ ಗೀಕ್ಸ್ ತಿಂದು ಬರೋಣ ಅನ್ನುವಂಥವ್ರಿಗೆ ಸ್ವಲ್ಪ ಇರೋದಿಲ್ಲ ಕ್ಲೋಸ್ ಆಗಿರುತ್ತೆ ಬಟ್ ಆ್ಯಕ್ಚುಲಿ ಆ ವ್ಯಾಪಾರಿಗಳಿಗೆ ಭಾಳ ಹೊಡೆತ ಅವರಿಗೆ ಸಂಜೆ ಟೈಮಲ್ಲೇ ಸ್ವಲ್ಪ ದುಡಿಮೆ ಅವರದ್ದು ಇನ್ನು ಥೇಟರ್ ಕ್ಲೋಸ್ ಆಗಿರುತ್ತೆ ಎರಡು ಶೋಗಳು ಕ್ಯಾನ್ಸಲ್ ಆಗಬಹುದು ಅಂತ ಕಾಣಿಸುತ್ತೆ ಮಾಲ್ ಮಾಲ್ ಕೂಡ ಕ್ಲೋಸ್ ಆಗುತ್ತೆ ಅವ್ರು ಹೇಳೋದಿಷ್ಟೇ ಸರ್ಕಾರದವರು ಹತ್ತೇ ದಿನ ನಾವು ಮಾಡಿರೋದು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ ಮಾಲ್ ಕೂಡ ಬಂದಾಗಿರುತ್ತೆ ಬಟ್ ಮಾಲ್ ಹತ್ತು ಗಂಟೆ ಮೇಲೆ ಯಾವುದೂ ಕೂಡ ಓಪನ್ ಇರೋಲ್ಲ ಮಾಲಲ್ಲಿ ಓನ್ಲಿ ಪಿ ವಿ ಆರ್ಸ್ ಮಾತ್ರ ಓಪನ್ ಇರುತ್ತೆ ಇನ್ನುಳದಲ್ಲೂ ಕೂಡ ಶಾಪ್ ಕ್ಲೋಸ್ ಆಗಿರುತ್ತೆ ಮ್ಯಾಕ್ಸಿಮಮ್ ವಾಣಿಜ್ಯ ಚಟುವಟಿಕೆಗಳು ಹತ್ತು ಗಂಟೆ ನಂತರ ಅಂಗಡಿಗಳು ತುಂಬ ರೇರ್ ಹತ್ತು ಗಂಟೆ ಹತ್ತುವರೆಗೆ ಅಂದರೆ ಕ್ಲೋಸ್ ಮಾಡ್ತಾರೆ ಭಾಳ ರೇರೆಸ್ಟ್ ಅಂದರೆ ಹನ್ನೊಂದು ಹನ್ನೊಂದುವರೆಗೆ ಅವ್ರಿಗೆ ಹೋಗ್ತಾ ಇರತ್ತರೆ ಅವರೆಲ್ಲ ಒನ್ ಅವರ್ ಅರ್ಲಿಯಾಗಿ ಕ್ಲೋಸ್ ಮಾಡ್ಕೊಳ್ತಾರೆ ವಾಣಿಜ್ಯ ಚಟುವಟಿಕೆಗಳು ಕೂಡ ಬಂದ್ ಇರುತ್ತೆ ಸೊ ಇನ್ನು ಖಾಸಗಿ ವಾಹನ ಸಂಚಾರ ಬಂದ್ ಆಗಿರುತ್ತೆ ಬಟ್ ಪ್ರಶ್ನೆ ಕೇಳ್ತಾ ಇರೋದು ಅವ್ರು ಇದನ್ನೇ ನಮ್ಮ ವಾಹನಗಳನ್ನೆಲ್ಲ ಬಂದ್ ಮಾಡ್ಬಿಟ್ಟು ನೀವು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎಲ್ಲ ಓಡಾಡಿ ಅಂತಂದರೆ ಹೆಂಗೆ ಅವರಿಗೆಲ್ಲ ಬಿಡ್ತೀರಾ ನಮ್ಗೆ ಯಾಕೆ ಬಿಡಲ್ಲ ನೀವು ಅಂತ ಪ್ರಶ್ನೆ ಭಾಳ ಜನ ಕೇಳ್ತಾ ಇರೋದು ಖಾಸಗಿ ವಾಹನ ಸಂಚಾರ ಇರೋದಿಲ್ಲ ಆಟೋ ಅಂತೂ ಇರೋದಿಲ್ಲ ಅವ್ರು ಕೇಳುತ್ತಾ ಇರೋದು ಅನೇಕರನ್ನ ದುಡಿಮೆ ಮಾಡ್ಕೊಳ್ಳೋದೆ ರಾತ್ರಿ ಸರ್ ಯಾರೋ ಊರಿಂದ ಬರ್ತಾರೋ ಅವ್ರಿಗೆ ಡ್ರಾಪ್ ಮಾಡೋಕ್ಕೆ ಹೋಗುವಂಥದ್ದು ಇನ್ನು ಏನಿರುತ್ತೆ ಅನ್ನೋದಾದರೆ ಮೆಡಿಕಲ್ ಶಾಪ್ ಎಂಥ ಪರಿಸ್ಥಿತಿ ಬಂದರೂ ಕೂಡ ಮೆಡಿಕಲ್ ಶಾಪನ್ನು ಕ್ಲೋಸ್ ಮಾಡೋಲ್ಲ ಅವರಾಗಿ ಅವ್ರದ್ದು ಯಾವುದೋ ವಿಚಾರ ಏನಾದರೂ ಬಂದಾಗ ಅವರೇ ಕ್ಲೋಸ್ ಮಾಡೋಕ್ಕೆ ಹೊರತುಪಡಿಸಿ ನೀನು ಯಾವುದೂ ಕೂಡ ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡೋಲ್ಲ ಆಸ್ಪತ್ರೆ ನೆವರ್ ಎವರ್ ಬಂದ್ ಇರೋದಿಲ್ಲ ಅವರ ಪ್ರತಿಭಟನೆಗಳೇನಾದರೂ ಇದ್ದಾಗ ಅವ್ರ ಪಾಡಿಗೆ ಅವ್ರು ಕ್ಲೋಸ್ ಮಾಡ್ಕೊಳ್ತಾರೆ ಇನ್ಯಾವುದೇ ವಿಚಾರಕ್ಕೆಲ್ಲ ಬಂದ್ ಮಾಡಲ್ಲ ಮಾಡ್ದು ಕೂಡುದು ಅದನ್ನು ಇವು ಕೆ ಎಸ್ ಆರ್ ಟಿ ಸಿ ಪ್ರಶ್ನೆ ಬರ್ತಾ ಇರೋದೇ ಇಲ್ಲಿ ಎಲ್ಲ ಉಳಿದಂಥ ವಾಹನಗಳ ನೈಟ್ ಕರ್ಫ್ಯೂ ನಿಮ್ಮ ಮನೇಲಿ ಇರಬೇಕಂತ ಅಂತ ಹೇಳ್ಬಿಟ್ಟು ಕೆ ಎಸ್ ಆರ್ ಟಿ ಸಿಯನ್ನು ಓಪನ್ ಮಾಡಿಬಿಟ್ಟು ನೀವು ಊರಿಗೆ ಹೋಗೋಕ್ಕೆಲ್ಲ ಪರವಾನಿಗೆ ಕೊಟ್ಕೊಂಡು ಕೂತ್ಕೊಂಡ್ರೆ ಅವ್ರು ಹೋಗುವಂಥವ್ರಿಗೆ ಆಟೋದಲ್ಲಿ ಪ್ರಿಫರ್ ಮಾಡೋರಿಗೆ ಆಟೋ ಎಲ್ಲಿ ಸಿಗುತ್ತೆ ಅವ್ರು ಹೆಂಗೆ ಹೋಗಬೇಕು ಅದಕ್ಕೆ ಬಿ ಎಮ್ ಟಿ ಸಿ ನೆಚ್ಕೊಳ್ಳಿ ಅಂತಾರೆ ಬಿ ಎಮ್ ಟಿ ಸಿ ಎಷ್ಟಿದಾವೆ ಯಾವ್ಯಾವ ಭಾಗಗಳಲ್ಲಿ ಎಲ್ಲ ಕಡೆಯೂ ಬಿ ಎಮ್ ಟಿ ಸಿ ಇದೆಯಾ ಇಲ್ಲ ಕೆಲವು ಭಾಗಗಳಲ್ಲಿ ಎರಡೆರಡು ಗಂಟೆಗೆ ಒಂದು ಬಿ ಎಂ ಟಿ ಸಿ ಬರುತ್ತೆ ರಾತ್ರಿ ಟೈಮಲ್ಲಿ ಇನ್ನೂ ರೇರ್ ಇದ್ದಾವೆ ಮಾಡಬೇಕು ಅವರು ಇನ್ನು ರೈಲು ಇರುತ್ತೆ ರೈಲನ್ನು ಬಂದ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಅದು ಫಸ್ಟ್ ಟೈಮ್ ಇನ್ ಅ ಹಿಸ್ಟ್ರಿ ಅಂತ ಅನಿಸುತ್ತೆ ರೈಲು ಕೊರೋನಾ ಟೈಮಲ್ಲಿ ಅದನ್ನು ಸ್ವಲ್ಪ ತಡೆ ಹಿಡಿದಿದ್ದು ಅದನ್ನು ಹೊರತುಪಡಿಸಿ ಇನ್ನು ಯಾವ ಸಂದರ್ಭದಲ್ಲೂ ಕೂಡ ರೈಲನ್ನು ನಿಲ್ಲಿಸಿಲ್ಲ ಆ್ಯಂಬುಲೆನ್ಸ್ ಇದ್ದೇ ಇರುತ್ತೆ ಅದರಲ್ಲಿ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ ಹಾಗೆ ನೋಡಿದರೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಆ್ಯಂಬುಲೆನ್ಸ್ಗಳು ಆಗುತ್ತೆ ಇ ಕಾಮರ್ಸ್ ಸೇವೆ ಇರುತ್ತೆ ಅವುಗಳಿಗೆ ಯಾವ ಕೂಡ ಸಮಸ್ಯೆಗಳಿಲ್ಲ ಇ ಕಾಮರ್ಸದ್ದು ನೀವು ಆನ್ಲೈನ್ ಬುಕ್ಕಿಂಗನ್ನು ಮಾಡ್ಕೊಳ್ಬಹುದು ಅದರದ್ದು ಯಾವುದೇ ರೀತಿಯಾದಂಥ ಅಡ್ಡಿತಡೆಗಳು ಇಲ್ಲ ಇನ್ನು ಹಲವು ಇದರಲ್ಲಿ ಏನಿರುತ್ತೆ ಅಂತ ನೋಡಿದಾಗ ನಿಮಗೆ ನೈಟ್ ಶಿಫ್ಟ್ ಅದು ಯಾವುದೇ ಸಮಸ್ಯೆ ಇಲ್ಲ ನಿಮ್ಮ ಐ ಡಿ ಕಾರ್ಡ್ ಏನಿರುತ್ತೆ ಕಚೇರಿಯಲ್ಲಿ ಕೆಲಸ ಮಾಡುವಂಥದ್ದು ಐ ಡಿ ಕಾರ್ಡನ್ನು ತೋರಿಸಿದರೆ ಬಿಡ್ತಾರೆ ನಿಮಗೆ ಅಷ್ಟೇ ಅಲ್ಲ ಅಂತರಾಜ್ಯ ಅಂತಾರಾಷ್ಟ್ರೀಯ ಪ್ರಯಾಣ ಕೂಡ ಇರುತ್ತೆ ಅದ್ಯಾವುದು ಕೂಡ ಬಂದಾಗೋದಿಲ್ಲ ಸೊ ರೈಲ್ವೆ ಮತ್ತು ವಿಮಾನ ನಿಲ್ದಾಣಕ್ಕೆ ಕ್ಯಾಬ್ ಸೇವೆ ಆ ಇರುತ್ತೆ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ರೈಲ್ವೆ ಮತ್ತು ವಿಮಾನ ನಿಲ್ದಾಣಕ್ಕೆ ಕ್ಯಾಬ್ ಸೇವೆ ಇಲ್ಲಿ ರೈಲ್ವೆ ಮತ್ತು ವಿಮಾನ ನಿಲ್ದಾಣಕ್ಕೆ ಕೊಡ್ತೀರಾ ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ ಬರುವಂಥವ್ರ ಕಥೆ ಏನು ಅವರೆಲ್ಲ ಹೋಗಬೇಕು ಅವ್ರಿಗೆ ಬೇರೆ ಯಾವುದು ಬೇಡವಾ ಓಡಾಡೋಕ್ಕೆ ಅವ್ರಿಗೆ ಆಟೋ ಬೇಡವಾ ಹಾಂ 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 ಏನು ರೀ ಯಾರ್ಯಾರಿಗೆ ಪ್ರಿಫರ್ ಕೊಡ್ತೀರಾ ನೀವು ಸರಕು ಸಾಗಣೆ ವಾಹನ ಸಂಚಾರ ಇದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನೀವು ದಾಖಲೆ ಇರಬೇಕಾಗತ್ತೆ ಸುಮ್ಮನೆ ಯಾವುದೋ ಹಾಕೊಂಬಿಟ್ಟು ಸರಕು ಸಾಗಣೆ ಅಂದ್ಕೊಂಡು ಹೋದರೆ ದಂಡ ಹಾಕ್ತಾರೆ ಕೇಸ್ ಹಾಕ್ತಾರೆ ಯಾವ ಸರಕು ಸಾಗಣೆಯನ್ನು ತೊಗೊಂಡು ಹೋಗ್ತಾ ಇದ್ದರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನೋಂಥದ್ದು ಕನ್ಫರ್ಮೇಷನ್ ಇರಬೇಕು ನಿಮ್ಮ ಹತ್ರ